ವಿಜಯಪುರದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಠೋಡ್ ಮಾತನಾಡಿ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲವೆಂದು ವಾಗ್ದಾಳಿ ನಡೆಸಿದರು. ಶಾಸಕ ಯತ್ನಾಳ್ ಹಾಗೂ ಸರ್ಕಾರದ ಮಧ್ಯೆ ಹೊಂದಾಣಿಕೆ ಇಲ್ಲ. ಇನ್ನು ಗುಮ್ಮಟನಗರಿ ನಗರದಲ್ಲಿ ಬೆಳಗ್ಗೆ 10 ರಿಂದ 5 ಗಂಟೆವರೆಗೂ ಲಾಕ್ಡೌನ್ ಮುಕ್ತ ಮಾಡುವಂತೆ ಶಾಸಕ ಯತ್ನಾಳ್ ಡಿಸಿ ಅವರಿಗೆ ಪತ್ರ ಬರೆದಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತದೆ ಶಾಸಕ ಯತ್ನಾಳ್ ಹಾಗೂ ಸರ್ಕಾರದ ಮಧ್ಯೆ ತಿಕ್ಕಾಟವಿದೆ ಎನ್ನುವುದು. ಈಗಾಗಲೇ ರಾಜ್ಯಾದ್ಯಂತ ವೈರಸ್ ಭೀತಿಯೊಂದಿಗೆ ಬ್ಲ್ಯಾಕ್ ಫಂಗಸ್ ಹಾವಳಿ ಕೂಡ ಜಾಸ್ತಿಯಾಗಿದೆ. ಅಲ್ಲದೆ ಮತಕ್ಷೇತ್ರದ ಅನುದಾನದಲ್ಲೂ ತಾರತಮ್ಯ ಆಗುತ್ತಿದೆ. ಅದಕ್ಕಾಗಿ ಪಕ್ಷಾತೀತವಾಗಿ ಕಾರ್ಯ ಮಾಡಬೇಕು ಎಂದು ಆಗ್ರಹಿಸಿದರು. ಇಲ್ಲ ನೋಡಿ, ಈ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ. ಶಾಸಕರು, ಈ ಭಾಗದ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಅನುದಾನ ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಈ ಅನುದಾನ ವಿತರಣೆಯಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಒಂದು ಎರಡನೇದು, ಇದೇನು ಇಡೀ ರಾಜ್ಯದಲ್ಲಿ ಸರ್ಕಾರ ಘೋಷಣೆ ಮಾಡಿದೆ, 6 ಗಂಟೆಯಿಂದ 10 ಗಂಟೆವರೆಗೂ ನೀವು ತಮ್ಮ ದಿನಸಿ ಪದಾರ್ಥಗಳನ್ನು ಕೊಂಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಿಜಾಪುರಕ್ಕೆ ಇಲ್ಲಿನ ಏನು ಪರಿಸ್ಥಿತಿ ಇದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾ ಅಧಿಕಾರಿಗಳು ಈ 10 ರಿಂದ 5 ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆಯೋ, ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೋ. ಯಾಕಂದರೆ ಈ ಕೋವಿಡಿನ ಎರಡನೇ ಅಲೆ ಇವಾಗಲೇ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿದೆ. ನಗರದಲ್ಲಿ ಕೂಡ ಸಾಕಷ್ಟು ಕೋವಿಡಿನ ರೋಗಿಗಳು ಬೆಳಕಿಗೆ ಬರ್ತಾ ಇದೆ. ಸರ್ಕಾರ ಟೆಸ್ಟ್ ಮಾಡೋದ್ರಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಜನರು ಆತಂಕದಲ್ಲಿ ಸಿಗಬಹುದು. ಮತ್ತೆ ಮೂರನೇ ಅಲೆ ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮಕ್ಕಳಲ್ಲಿ ರೋಗ ಬರೋದು ಈಗಾಗಲೇ ಲಕ್ಷಣಗಳು ಕಾಣ್ತಾ ಇದ್ದೇವೆ. ಇದಕ್ಕೆ ತಯಾರಿ ಮಾಡಬೇಕು. ಇನ್ನೂ ನನ್ನ ಪ್ರಕಾರ ಇನ್ನೂ ಸೂಕ್ತವಾಗಿ ಲಾಕ್ಡೌನಿನ ಏನು ನಿಯಮಗಳಿದೆ ಅದನ್ನು ಯಾರ್ದು ಉಲ್ಲಂಘನೆ ಮಾಡುವಂಥ ಪ್ರಕ್ರಿಯೆ ಆಗಬಾರ್ದು. ಮತ್ತು ಎಲ್ಲರೂ ಸೇರಿ, ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಈ ಕೋವಿಡ್ ನಿಯಂತ್ರಣದಲ್ಲಿ ನಾವು ಸಫಲ ಆಗಬೇಕಾಗ್ತಿದೆ. ನಾವು ಲಸಿಕೆ ಕೊಡೋದರಲ್ಲಿ ನಾವು ಎಲ್ಲರೂ ಲಸಿಕೆ ತಗೋಬೇಕು ಅಂಥೇಳಿ ಅದು ಒಂದು ಪ್ರಕ್ರಿಯೆ ನಡೀಬೇಕು. ಅದರ ಜೊತೆಗೆ ಸಾಮಾಜಿಕ ಅಂತರ ಮತ್ತು ಏನು ಇವತ್ತು ನಿಯಮಗಳಿದೆ, ಲಾಕ್ಡೌನಿನ ನಿಯಮಗಳು ಉಲ್ಲಂಘನೆ ಆಗದಂತೆ ಅಧಿಕಾರಿಗಳು ನೋಡ್ಕೋಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬೆಡ್ಗಳಿದಾವೆ, ಆಕ್ಸಿಜನ್